ನಿಮ್ಮ ಕಾರಲ್ಲಿರೋ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಪೆನ್ ಡ್ರೈವ್ ಇಂದ ಮ್ಯೂಸಿಕ್ ಕೇಳಕ ಆಗ್ತಿಲ್ಲ ಹಾಗೂ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಪ್ರಾಡಕ್ಟ್ ನಿಮಗೋಸ್ಕರ. ಈ ಪ್ರಾಡಕ್ಟ್ ಇನ್ಸ್ಟಾಲ್ ಮಾಡೋದ್ರಿಂದ ನೀವು ಪೆನ್ ಡ್ರೈವ್ ಇಂದ ಸಾಂಗ್ಸ್ ಕೂಡ ಕೇಳಬಹುದು ಹಾಗೂ ಬ್ಲೂಟೂತ್ ಇಂದ ಮೊಬೈಲ್ ಅಲ್ಲಿ ಇರುವಂತ ಸಾಂಗ್ಸ್ ಕೂಡ ಪ್ಲೇ ಮಾಡಬಹುದು. ಅದು ಅಲ್ಲದೆ ನಿಮ್ಮ ಮೊಬೈಲ್ ಇಂದ ಕಾಲಿಂಗ್ ಕೂಡ ಮಾಡಬಹುದು. ದಟ್ ಇಸ್ ಲೈಕ್ ಹ್ಯಾಂಡ್ಸ್ ಫ್ರೀ ಕಾಲಿಂಗ್ ಕೂಡ ಮಾಡಬಹುದು. हेलो एवरीवन, हेगिदीरा, वेलकम टू माय चैनल कार शॉपी, नान निम दर्शन. लेट्स गेट स्टार्टेड. ಈ ರೀತಿ ಪ್ರಾಡಕ್ಟ್ಸ್ ಇವಾಗಲೇ ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಆಗಿರೋದಲ್ಲ, ಮುಂಚೆನೂ ಬರ್ತಾ ಇತ್ತು. ಬಟ್ ಇವಾಗ ವಿತ್ ಬಿಲ್ ವಿತ್ ವ್ಯಾರಂಟಿ ಬ್ರ್ಯಾಂಡೆಡ್ ಅಲ್ ಮೆಟೀರಿಯಲ್ ಬರ್ತಾ ಇದೆ. ಹಳೆಯದು ಬರ್ತಾ ಇದ್ದಿದ್ದು ಇವತ್ತಿಗೂ ಏನು ವ್ಯತ್ಯಾಸ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ದಿಸ್ ಇಸ್ ದ ಪ್ರಾಡಕ್ಟ್ ಹಮಾನ್ ಎಫ್ ಎಂ ಮಾಡ್ಯುಲೇಟರ್. ಮಾಡೆಲ್ ನಂಬರ್ ಬಂದು 104. ಇದರ ಜೊತೆಗೆ ನಿಮಗೆ ಒಂದು ವರ್ಕಿಂಗ್ ಮ್ಯಾನ್ಯುಯಲ್ ಕೊಡ್ತಾರೆ, ಒಂದು ವ್ಯಾರಂಟಿ ಕಾರ್ಡ್ ಹಾಗೂ ಪ್ರಾಡಕ್ಟ್ ಈ ರೀತಿ ಇದೆ. ಇದು ಸಿಗರೆಟ್ ಲೈಟರ್ ಅಟ್ಯಾಚ್ಮೆಂಟ್ ಗೆ ಹಾಕುವಂತದ್ದು. ಇಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ನೇಮ್ ಕಾಣುತ್ತೆ. ಇಲ್ಲಿ ನಿಮಗೆ ಮೈಕ್ರೋ ಎಸ್ಡಿ ಕಾರ್ಡ್ ಹಾಕಬಹುದು. ಇಲ್ಲಿ ಎರಡು ಪೆನ್ ಡ್ರೈವ್ ಹಾಕಕ ಅವಕಾಶ ಇದೆ. ಪೆನ್ ಡ್ರೈವ್ ಸ್ಲಾಟ್ಸ್ ಏನು ಯುಎಸ್ಬಿ ಸ್ಲಾಟ್ ಇದೆ, ಒಂದರಲ್ಲಿ ಮ್ಯೂಸಿಕ್ ಹಾಗೂ ಒಂದರಲ್ಲಿ ನೀವು ಚಾರ್ಜಿಂಗ್ ಮಾಡ್ಕೊಬಹುದು. ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 3.4 ಆಂಪ್ಸ್ ಔಟ್ಪುಟ್ ಇದೆ, ಸೊ ಸ್ಪೀಡ್ ಚಾರ್ಜಿಂಗ್ ಇರುತ್ತೆ. ಇದೇನು ನಾಬ್ ಕಾಣ್ತಾ ಇದೆ, ಇದು ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದಕ್ಕೆ ಹಾಗೂ ಕಾಲ್ ಅಟೆಂಡ್ ಮಾಡೋದಕ್ಕೆ ಕೂಡ ಈ ಪ್ರೆಸ್ ಮಾಡೋದ್ರಿಂದ ಅಟೆಂಡ್ ಮಾಡಬಹುದು. ಹಾಗೂ ಈ ಪಕ್ಕದಲ್ಲಿ ಬಿ ಅಂತ ಏನು ಕಾಣ್ತಾ ಇದೆ, ಇದು ಬಂದು ನಿಮಗೆ ಬ್ಯಾಸ್ ಬೂಸ್ಟರ್ ಅಂತ ಹೇಳಿ, ಇನ್ ಕೇಸ್ ಪೇ ಆಗ್ತಾ ಇರೋ ಸಾಂಗ್ಸ್ ಅಲ್ಲಿ ನಿಮಗೆ ಬ್ಯಾಸ್ ಎಫೆಕ್ಟ್ ಅಥವಾ ಲೋ ಫ್ರೀಕ್ವೆನ್ಸಿ ಹೆವಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈ ಪ್ರೆಸ್ ಮಾಡೋದ್ರಿಂದ ಬರುತ್ತೆ. ಇಲ್ಲಿ ಡಿಸ್ಪ್ಲೇ ಅಲ್ಲಿ ಎಲ್ ಸಿ ಡಿ ಪ್ಯಾನಲ್ ಇದೆ. ಹಾಗೂ ಬೇರೆ ಬ್ರ್ಯಾಂಡ್ಗೂ ಇದಕ್ಕೂ ಕಂಪೇರ್ ಮಾಡಿದಾಗ ಬೇರೆದ್ರಲ್ಲಿ ಇಲ್ಲೊಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ ಓಪನ್ ಮಾಡೋ ಟೈಪ್, ಅಂದರೆ ಒಳಗಡೆ ಒಂದು ಫ್ಯೂಸ್ ಇರುತ್ತೆ. ಇದರಲ್ಲಿ ಆ ಫ್ಯೂಸ್ ಆಪ್ಷನ್ ನಾವು ಯೂಸ್ ಮಾಡೋ ರೀತಿ ಕೊಟ್ಟೇ ಇಲ್ಲ, ಸೊ ಅಲ್ಲಿಗೆ ನಾವು ತಿಳ್ಕೊಬಹುದು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಶಾರ್ಟ್ ಸರ್ಕ್ಯೂಟ್ ಆಗೋಂಥದ್ದಾಗಲಿ, ಪ್ರಾಡಕ್ಟ್ ಹಾಳಾಗೋಂಥದ್ದಾಗಲಿ, ಹ್ಯಾಂಗ್ ಆಗೋದು ಏನೂ ಆಗೋದಿಲ್ಲ. ಹಾಗೂ ಕನೆಕ್ಷನ್ ಕೂಡ ತುಂಬ ಈಸಿ ಇರುತ್ತೆ. ಜಸ್ಟ್ ಇದರಲ್ಲಿ ಒಂದು ರೇಡಿಯೋ ಚಾನಲ್ ಏನು ನಂಬರ್ ಡಿಸ್ಪ್ಲೇ ಆಗುತ್ತೆ ಅದು ನೀವು ಕಾರ್ ಸಿಸ್ಟಮಲ್ಲಿ ಅದೇ ನಂಬರ್ನ ಆನ್ ಮಾಡಿಕೊಂಡು ಪೇರ್ ಮಾಡ್ಕೊಂಡ್ರೆ ಆಯಿತು. ಜಸ್ಟ್ ಒಂದು 5 to 10 ಸೆಕೆಂಡ್ಸಲ್ಲಿ ನಿಮಗೆ ಪೇರ್ ಆಗೋಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲಲ್ಲಿ ಈ ಪರ್ಟಿಕ್ಯುಲರ್ ಯೂನಿಟ್ನ ನೀವು ಬ್ಲೂಟೂತಲ್ಲಿ ಸರ್ಚ್ ಮಾಡಿದ್ರೆ ಹಮಾನ್ ಇಂದು 104 ಮಾಡೆಲ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೀವು ಪೇರ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಿಂದ ಇದಕ್ಕೆ ಕನೆಕ್ಟ್ ಆಗುತ್ತೆ. ಇದರಿಂದ ಮ್ಯೂಸಿಕ್ ಸಿಸ್ಟಮಿಗೆ ರೇಡಿಯೋ ಮೂಲಕ ಕನೆಕ್ಟ್ ಆಗುತ್ತೆ. ಸೊ ವಾಲ್ಯೂಮ್ನ ನೀವು ಇಲ್ಲೂ ಕಂಟ್ರೋಲ್ ಮಾಡ್ಬೋದು, ಸಿಸ್ಟಮಲ್ಲೂ ಕಂಟ್ರೋಲ್ ಮಾಡ್ಬೋದು, ಹಾಗೂ ಮೊಬೈಲಲ್ಲೂ ಕಂಟ್ರೋಲ್ ಮಾಡ್ಬೋದು. ಅದು ಅಲ್ಲದೆ ನಿಮಗೆ ಇಲ್ಲೊಂದೆರಡು ಬಟನ್ ಕೊಟ್ಟಿದ್ದಾರೆ ಇನ್ಕ್ರೀಸ್ ಹಾಗೂ ಡಿಕ್ರೀಸ್ ಮಾಡೋದಕ್ಕೆ. ಈ ಯೂನಿಟ್ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಮ ಕಾರಲ್ಲಿ ಬ್ಲೂಟೂತ್ ಹಾಗೂ ಪೆನ್ ಡ್ರೈವಿನ ಆಪ್ಷನ್ ಇಲ್ಲ ಅಂದರೆ ಅವರಿಗೆ, ಅಥವಾ ಇದ್ದು ಅದೇನಾದ್ರು ಹಾಳಾಗಿದ್ದರೆ ಅವ್ರಿಗೂ ಯೂಸ್ ಆಗುತ್ತೆ. ಅಥವಾ ಕೆಲವಷ್ಟು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸಲ್ಲಿ ಇವತ್ತಿಗೂ ಯು ಎಸ್ ಬಿ ಬ್ಲೂಟೂತ್ ಕೊಟ್ಟಿರಲ್ಲ, ಅವ್ರಿಗೆ ಸಮೇತ ಯೂಸ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಟ್ಯಾಂಪರಿಂಗ್ ಮಾಡೋವಂಥದ್ದಾಗಲಿ ಏನೂ ಇರೋದಿಲ್ಲ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಇದು ಬೇಕಾಗಿರೋದು ಬರೀ ಒಂದು ಸಿಗರೆಟ್ ಲೈಟರ್ ಅಡಾಪ್ಟರ್ ಹಾಗೂ ನಿಮ್ಮ ಮ್ಯೂಸಿಕ್ ಸಿಸ್ಟಮಲ್ಲಿ ರೇಡಿಯೋ ಅಷ್ಟೇ. ಫಸ್ಟ್ ನಿಮ್ಮ ಕಾರಲ್ಲಿ ಈ ರೀತಿ ಸಿಗರೆಟ್ ಲೈಟರ್ ಏನಿದೆ ಅದರಲ್ಲಿ ಪವರ್ ಸಪ್ಲೈ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಅಡಾಪ್ಟರ್ನ ಹಾಕ್ಕೊಳ್ಳಿ. ಅಡಾಪ್ಟರ್ ಹಾಕಿದ ಕೂಡಲೇ ನಿಮಗೆ ಈ ರೀತಿ 88.3 ಅಂತ ತೋರಿಸ್ತಾ ಇರುತ್ತೆ. ಸಿಸ್ಟಮ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಿಮಗೆ 88.3 ಸೆಟ್ ಮಾಡ್ಕೊಳ್ಳಿ. ಮೆಮೊರಿ ಮಾಡಿಟ್ಕೊಳ್ಳಿ. ಬ್ಲೂಟೂತಲ್ಲಿ ಸರ್ಚಿಗೆ ಹಾಕ್ಕೊಳ್ಳಿ. HM104 ಅಂತ ಹೇಳಿ ಬರುತ್ತೆ. ಇದನ್ನು ಪೇರ್ ಮಾಡ್ಕೊಳ್ಳಿ. ಅಲೋ ಮಾಡಿ ಪೇರ್ ಮಾಡಿ. ಈಗಾಗಲೇ ಪೇರ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಪ್ಲೇ ಮಾಡ್ಬೋದು ನೀವು. ನೆಕ್ಸ್ಟ್ ಈ ರೀತಿ ಪೆನ್ ಡ್ರೈವ್ನ ಇಲ್ಲಿ ಆಡಿಯೋ ಮಾರ್ಕ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಇನ್ಸರ್ಟ್ ಮಾಡಿ. ಇವಾಗ ಯು ಎಸ್ ಬಿ ಅಂತ ಹೇಳಿ ತೋರಿಸುತ್ತೆ. ನೋಡಿ, ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ವಾಲ್ಯೂಮ್ನ ನೀವು ಸಿಸ್ಟಮಿಂದನೂ ಮಾಡ್ಬೋದು, ಇಲ್ಲಿನೂ ಮಾಡ್ಬೋದು. ಸೊ ಹೈಯೆಸ್ಟ್ ಬಂದು 30 ಇರುತ್ತೆ. ಈ ಬ್ಯಾಸ್ ಬೂಸ್ಟ್ ಏನಿದೆ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ B1 ಅಂತ ಬರುತ್ತೆ, ಬ್ಯಾಸ್ ಜಾಸ್ತಿ ಆಗುತ್ತೆ. ಹಾಗೂ ಇನ್ ಕೇಸ್ ನೀವೇನಾದ್ರು ಟ್ರ್ಯಾಕ್ ಚೇಂಜ್ ಮಾಡಬೇಕು ಅಂದರೆ ಸೈಡಲ್ಲಿ ಇರೋಂಥ ಕಂಟ್ರೋಲ್ ಬಟನ್ಸ್ನ ಪ್ರೆಸ್ ಮಾಡೋದ್ರಿಂದ ಈ ರೀತಿ ನಿಮಗೆ ಟ್ರ್ಯಾಕ್ ಕೂಡ ಚೇಂಜ್ ಮಾಡ್ಕೊಬೋದು. ಹಾಗೂ ಚೆಕ್ಕಿಂಗಿಗೋಸ್ಕರ ಇದು ನನ್ನ ಕಾರಲ್ಲಿ ಇರೋಂಥ ಆಂಡ್ರಾಯ್ಡ್ ಪ್ಲೇಯರ್ಗೆ ಕನೆಕ್ಷನ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬ್ಲೂಟೂತ್ ಏನು ಕನೆಕ್ಷನ್ ಆಗಿಲ್ಲ. ಹಾಗೂ ಇದ್ರ ಜೊತೆ ಬಂದಿರೋಂಥ ಯು ಎಸ್ ಬಿಲ್ಲು ಏನು ನಾವು ಕನೆಕ್ಷನ್ ಕೊಟ್ಟಿಲ್ಲ, ಬರೀ ಈ ಯೂನಿಟ್ ಏನಿದೆ ಇಲ್ಲಿಗೆ ಮಾತ್ರ ಪೆನ್ ಡ್ರೈವ್ ಹಾಕಿ ಚೆಕ್ ಮಾಡ್ತಾ ಇದ್ದೀವಿ. ಹಾಗೂ ಈ ರೀತಿ ಪ್ಲೇ ಆಗ್ತಾ ಇರ್ಬೇಕಾದ್ರೆ ನಾವು ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಕಾಲ್ ಮಾಡಿದ ಕೂಡ್ಲೇ ನೋಡಿ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಂಗ್ ಮ್ಯೂಟ್ ಆಗುತ್ತೆ. ಹಲೋ, ರಾಜಿ ಮಾತು ಕೇಳಿಸ್ತಾ ಇದೆಯಾ? ಕ್ಲಿಯರ್ ಆಗಿದೆಯಾ? ಹಾಂ, ನೀನು ಮಾತಾಡೋದು ಕ್ಲಿಯರ್ ಆಗಿದೆ. ಓಕೆ, ಚೆಕ್ ಮಾಡಕ್ಕೆ ಮಾಡಿದ್ದೆ, ಬಾಯ್. ಈ ರೀತಿ ಕಟ್ ಮಾಡಿದ ಕೂಡ್ಲೇ ಮತ್ತೆ ನಾರ್ಮಲ್ ನಿಮಗೆ ಮ್ಯೂಸಿಕ್ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ.
ನೀವು ಈ ರೀತಿ ಒಂದ್ಸರಿ ನಿಮ್ಮ ಮೊಬೈಲ್ ಇಂದ ಈ ಫ್ರೀಕ್ವೆನ್ಸಿನ ಪೇರ್ ಮಾಡಿಕೊಂಡು ಸಿಸ್ಟಮ್ ಅಲ್ಲಿ ಈ ರೀತಿ ರೇಡಿಯೋ ಸಿಗ್ನಲ್ ಈ ರೀತಿ ಸ್ಟೋರ್ ಮಾಡ್ಕೊಂಡ್ರೆ ಆಯ್ತು, ಪ್ರತಿ ಸರಿ ಪೇರ್ ಮಾಡಬೇಕು ಅಂತದೇನಿಲ್ಲ. ಈ ಪರ್ಟಿಕ್ಯುಲರ್ ಆಪ್ಷನ್ ಬಂದು ನಿಮಗೆ ವರ್ಕ್ ಆಗೋದು ಮೇನ್ಲಿ ರೇಡಿಯೋ ಇರೋದ್ರಿಂದ, ಹಾಗಾಗಿ ನಿಮ್ದು ಈ ಸಿಸ್ಟಮ್ ಯಾವುದೇ ಸಿಸ್ಟಮ್ ಆಗಿರ್ಬೋದು, ಏನೇ ವರ್ಕ್ ಆಗದಲ್ಲೇ ಇದ್ರೂ ಕೂಡ ಬರೀ ರೇಡಿಯೋ ವರ್ಕ್ ಆಗ್ತಿದ್ರೆ ಸಾಕು, ಈ ಯೂನಿಟ್ ನ ನೀವು ಆಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಈ ರೀತಿ ವಿಡಿಯೋಸ್ ಮಾಡೋದಕ್ಕೆ ನಾವು ತುಂಬಾ ಟೈಮ್ ಹಾಗೂ ಎಫರ್ಟ್ ಹಾಕಿರ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಂದ ನಿಮ್ಗೆ ಇನ್ಫಾರ್ಮೇಶನ್ ಏನಾದ್ರು ಪಾಸ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ರೀತಿ ಮತ್ತೆ ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಟೇಕ್ ಕೇರ್.